Dear friends and students, welcome back to the my YouTube channel. Today I am discussing the some important science topic, that is physical terms and SI units, defects of fusion and its remedies. ಸ್ನೇಹಿತರೆ ಇವತ್ತಿನ ಎಸ್ ಎಸ್ ಎಲ್ ಸಿಯ ವಿಜ್ಞಾನ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಭಾಷೆಯಲ್ಲಿ ಇರ್ತಕ್ಕಂಥ ಫಿಸಿಕಲ್ ಟರ್ಮ್ಸ್ ಆ್ಯಂಡ್ ಎಸೈನಿಟ್ಸ್, ಡಿಫೆಕ್ಟ್ಸ್ ಆಫ್ ವಿಸನ್ ಆ್ಯಂಡ್ ಇಟ್ಸ್ ರೆಮಿಡೀಸ್, ಈ ಟಾಪಿಕನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು. ಈಗ ಫಿಸಿಕಲ್ ಟರ್ಮ್ಸ್ ಆ್ಯಂಡ್ ಎಸ್ಐ ಯುನಿಟ್ಸ್, ಅಂದರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯುನಿಟ್ಸ್, ಈ ಟಾಪಿಕ್ ಭಾಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಚರ್ಚೆ ಮಾಡೋಣ. ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ಆ್ಯಂಡ್ ಎಸ್ಐ ಯುನಿಟ್ಸ್. ಎಸ್ಐ ಮೀನ್ಸ್ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್. ಫಸ್ಟ್ ಫಿಸಿಕಲ್ ಟರ್ಮ್ ಎಲೆಕ್ಟ್ರಿಸಿಟಿ. ಎಸ್ಐ ಯುನಿಟ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಕಿಲೋ ವ್ಯಾಟ್ ಅವರ್, KWH, ಕಿಲೋ ವ್ಯಾಟ್ ಅವರ್. ಎಸ್ಐ ಯುನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಆಂಪಿಯರ್. ಎಸ್ಐ ಯುನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಎಸ್ಐ ಯುನಿಟ್ ಆಫ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ವೋಲ್ಟ್. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಇನ್ನೊಂದಾಗಿ EMF ಅಂತಲೂ ಕರೆಯಲಾಗ್ತದೆ, ಇಂಡ್ಯೂಸ್ಡ್ ಮೋಟಿವ್ ಫೋರ್ಸ್ EMF, ಅಥವಾ ವೋಲ್ಟೇಜ್ ಎಸ್ಐ ಯುನಿಟ್ ವೋಲ್ಟ್ ಆಗಿರ್ತದೆ. ಎಸ್ಐ ಯುನಿಟ್ ಆಫ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಓಮ್. ಎಸ್ಐ ಯುನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಎಸ್ಐ ಯುನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಕೂಲಂಬ್. ಎಸ್ಐ ಯುನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಇಸ್ ವ್ಯಾಟ್, ಎಸ್ಐ ಯುನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಇಸ್ ವ್ಯಾಟ್. ಎಸ್ಐ ಯುನಿಟ್ ಆಫ್ ಪವರ್ ಆಫ್ ಲೆನ್ಸ್ ಇಸ್ ಡಯಾಪ್ಟರ್, ಎಸ್ಐ ಯುನಿಟ್ ಆಫ್ ಪವರ್ ಆಫ್ ಲೆನ್ಸ್ ಇಸ್ ಡಯಾಪ್ಟರ್. ಎಲೆಕ್ಟ್ರಿಕ್ ಕರೆಂಟ್ ಮೀನ್ಸ್ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್. ಇಟ್ ಮೇಜರಿಂಗ್ ಎಲೆಕ್ಟ್ರಿಕ್ ಕರೆಂಟ್ ವಿಚ್ ಡಿವೈಸ್ ಈಸ್ ಮೇಜರ್ ಟು ದಿ ಎಲೆಕ್ಟ್ರಿಕ್ ಕರೆಂಟ್ ಈಸ್ ದಟ್ ಈಸ್ ಆಂಪಿಯರ್. ಎಲೆಕ್ಟ್ರಿಕ್ ಕರೆಂಟ್ ಫಾರ್ಮುಲಾ ಆ ಈಸ್ ಈಕ್ವಲ್ ಟು Q40, ಇಟ್ ಯುವರ್ ಸೈನ್ ಇಟ್ ಈಸ್ ಆಂಪಿಯರ್. ಸೆಕೆಂಡ್ ಟಾಪಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ವಾಟ್ ಈಸ್ ಮೆಂಟ್ ಬೈ ಪೊಟೆನ್ಷಿಯಲ್ ಡಿಫ್ರೆನ್ಸ್? ಅಮೌಂಟ್ ಆಫ್ ವರ್ಕ್ ಡನ್ ಟು ಮೂವ್ ಎ ಯುನಿಟ್ ಪಾಸಿಟಿವ್ ಚಾರ್ಜ್ ಫ್ರಾಮ್ ಒನ್ ಪಾಯಿಂಟ್ ಟು ದಿ ಅನದರ್ ಪಾಯಿಂಟ್ ಇನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ವಿಚ್ ಡಿವೈಸ್ ಯೂಸ್ಡ್ ಟು ಮೇಜರ್ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್? ದಟ್ ಡಿವೈಸ್ ಈಸ್ ವೋಲ್ಟಾಮೀಟರ್. ಮ್ಯಾಥಮೆಟಿಕಲ್ ಫಾರ್ಮುಲಾ ವಿ ಈಸ್ ಕ್ವಲ್ ಟು W/Q, ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್, ಎಸ್ಐ ಯುನಿಟ್ ವೋಲ್ಟ್ ಆಗ್ತದೆ. ನೆಕ್ಸ್ಟು ರೆಸಿಸ್ಟೆನ್ಸ್. ದ ಪೊಸಿಷನ್ ಆಫರ್ಡ್ ಬೈ ಕಂಡಕ್ಟರ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ರಿಸ್ಟೆನ್ಸ್ ಈಸ್ ಮೇಜರ್ ಡಿವೈಸ್ ಓಮ್ ಮೀಟರ್. ಫಾರ್ಮುಲಾ ಆರ್ ಇಸ್ ಕ್ವಲ್ ಟು V/I, ವೋಲ್ಟೇಜ್ ಡಿವೈಡ್ ಬೈ ಕರೆಂಟ್, ಎಸ್ಐ ಯುನಿಟ್ಸ್ ಓಮ್. ಡಿಫೆಕ್ಟ್ಸ್ ಆಫ್ ಈಜನ್ ಆ್ಯಂಡ್ ದೇರ್ ರೆಮಿಡೀಸ್. ಡಿಫೆಕ್ಟ್ಸ್ ಆಫ್ ಈಜನ್ ಮತ್ತು ದೇರ್ ರೆಮಿಡೀಸ್. ಫಸ್ಟ್ ಡಿಫೆಕ್ಟ್ಸ್ ಮಯೋಫಿಯಾ. ಮಯೋಫಿಯಾ ಮೀನ್ಸ್ ಎ ಪರ್ಸನ್ ವಿತ್ ಮಯೋಫಿಯಾ ಕ್ಯಾನ್ ಸಿ ನಿಯರ್ ಬೈ ಅಬ್ಜೆಕ್ಟ್ಸ್ ಕ್ಲಿಯರ್ಲಿ, ಬಟ್ ಕೆನಾಟ್ ಸಿ ಡಿಸ್ಟಿಂಕ್ಟ್ ಅಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ. ಸಿ ನಿಯರ್ ಅಬ್ಜೆಕ್ಟ್ ಕ್ಲಿಯರ್ ಬಟ್ ಕೆನಾಟ್ ಸಿ ಡಿಸ್ಟಿಂಕ್ಟ್ ಅಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ. ರೀಸನ್ ಫಾರ್ ಪಾಯಿಂಟ್ ಈಸ್ ನಿಯರ್ ದ್ಯಾನ್ ಇನ್ಫಿನಿಟಿ, ಎಕ್ಸೆಸ್ ಕರ್ವೇಚರ್ ಆಫ್ ದ ಐ ಲೆನ್ಸ್, ಎಲಾಂಗೇಷನ್ ಆಫ್ ದಿ ಐ ಬಾಲ್. ರೆಮಿಡೀಸ್ ಯುಸೇಜ್ ಆಫ್ ಕಾನ್ಕೇವ್ ಲೆನ್ಸ್ ಆಫ್ ಸ್ಯೂಟೇಬಲ್ ಪವರ್. ಸೆಕೆಂಡ್ ಡಿಫೆಕ್ಟ್ಸ್ ಆಫ್ ವಿಜನ್ ಹೈಪರ್ಮೆಟ್ರೋಫಿಯಾ ಮೀನ್ಸ್ ಎ ಪರ್ಸನ್ ವಿತ್ ಹೈಪರ್ಮೆಟ್ರೋಫಿಯಾ ಕ್ಯಾನ್ ಸಿ ಡಿಸ್ಟಿಂಕ್ಟ್ ಅಬ್ಜೆಕ್ಟ್ಸ್ ಕ್ಲಿಯರ್ಲಿ,
but cannot see nearby objects distinctly. Reason: the near point is farther away from the normal near points, 25 centimeter. The focal length of eye lens is too long. The eyeball has come too small. Remedies: usage of convex lens of appropriate power. Presbyopia: the power of accommodation of the eye usually decreases with aging. The near point gradually recedes away. Reason: diminishing flexibility of the eye lens, gradual weakening of the ciliary muscles. Remedies: usage of concave and convex lens of appropriate power. Dear students, if you have any doubts in this topic, please share and subscribe my channel. Thank you.